ಈ ಸಲ ಏನಾಗುತ್ತೆ ತರೀಕೆರೆ ಚದುರಂಗದಾಟ ಕಾಂಗ್ರೆಸ್ ಜೆ ಡಿ ಎಸ್ ಗೊಂದಲ ಬಿಜೆಪಿ ಕಿಲಕಿಲ ಮತ್ತೆ ಮ್ಯಾಜಿಕ್ ಮಾಡ್ತಾರ ಡಿ ಎಸ್ ಸುರೇಶ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತರೀಕೆರೆ ತರೀಕೆರೆ ವಿಚಾರಕ್ಕೆ ಬಂದರೆ ಬಾರಿ ಕನ್ಫ್ಯೂಷನ್ ಅದರಲ್ಲ ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಶ್ರೀನಿವಾಸ್ ಅವರ ಇಲ್ಲ ಗೋಪಿ ಕೃಷ್ಣನ ಸಾಕಷ್ಟು ಚರ್ಚೆ ನಡೀತಾ ಇರುತ್ತೆ ಅದ್ರೆ ಹಾಲಿ ಶಾಸಕರು ಬಿಜೆಪಿಯ ಸುರೇಶ್ ಅವರು ಸುರೇಶ್ ಅವ್ರ ಅಂತಾರ ನಿರಾಳವಾಗಿ ಅವ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಅಲ್ಲಿ ಗೊಂದಲ ಟಿಕೆಟ್ ಅನೌನ್ಸ್ ಆಗ್ಬೇಕು ಟಿಕೆಟ್ ಅನೌನ್ಸ್ ಆದ್ರೆ ಒಟ್ಟಾಯ್ತಾರ ಒಂದಾಗ ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಒಂದ್ ಇಬ್ರು ಜಗಳ ಮೂರ್ನೇ ಲಾಭ ಅಂದ್ರೆ ಲೆಕ್ಕಾಚಾರ ಅಂತ ರೀ ವಿಚಾರಕ್ಕೆ ಬಂದ್ರೆ ಏನಂತೀರಾ ಒಂದ್ ಕಡೆ ಆ ಕಡೆ ಬೆಳ್ಳಿ ಪ್ರಕಾಶ್ ಈ ಕಡೆ ಇಬ್ರು ಕೂಡ ಸಿಂಗಲ್ ಹ್ಯಾಂಡೆಡ್ ಆಗಿ ಹೊಡ್ಕೊಬರ್ತಾರ ಏನ್ ಕತೆ ಅಂತ ಸಹಜವಾಗಿ ನೀವು ಆಗ್ಲಿ ಹೇಳ್ತಾ ಇದ್ರಿ ಗಾದೆ ಮಾತು ಸಾರ್ವಕಾಲಿಕ ಇಬ್ಬರ ಜಗಳ ಮೂರನೇ ಅವ್ರ ಲಾಭ ಸೊ ಅದೇ ಕಳೆದ ಚುನಾವಣೆಯಲ್ಲಿ ಕೂಡ ಆಗಿದ್ದು ಸುರೇಶ್ ಅವ್ರಿಗೆ ಗೆದ್ದಿದ್ದು ಅದೇ ಲೆಕ್ಕಾಚಾರ ಇನ್ನೊಂದು ವಿಚಾರ ಅಂತ ಅನ್ನೋದೇ ಆದ್ರೆ ಯಾರೋ ಒಬ್ರು ಯಾರು ಇಬ್ರು ಮನೆಯವ್ರ ಏನಲ್ಲ ಸುರೇಶ್ ಅವ್ರ ಆಗ್ಬಹುದು ಅಲ್ಲ ಸಾರಿ ಶ್ರೀನಿವಾಸ್ ಆಗ್ಬಹುದು ಮತ್ತೆ ಗೋಪಿ ಕೃಷ್ಣ ಆಗ್ಬಹುದು ಸೇರು ಸವಾ ಸೇರು ಆಟ ಯಾರಿಗೆ ಕೊಟ್ಟರು ಇನ್ನೊಬ್ರು ಬಂಡೆ ಹೇಳ್ತಾರೆ ಅಂದ್ರೆ ಇನ್ನೊಂದು ವಿಷಯ ಗೊತ್ತಾ ಕಾಂಗ್ರೆಸ್ಗೆ ಟ್ರೈ ಮಾಡ್ತಾರೆ ಗೋಪಿ ಕೃಷ್ಣ ಮತ್ತೆ ಶ್ರೀನಿವಾಸ್ ಹೌದು ಇಬ್ರು ಟಿಕೆಟ್ ಯಾರೋ ಒಬ್ರು ಕೊಡ್ತಾರೆ ಟಿಕೆಟ್ ಸಿಗದಿರೋ ಜೆಡಿಎಸ್ ಮಾಡ್ತಾರೆ ಯಾರು ಸರಿ ಹೌದು ಅದು ಗೋಪಿಕೃಷ್ಣ ಕೃಷ್ಣ ಸಿಗದಾರ ಅವ್ರ ಬಂಡಾಯ ಹೋಗ್ಬೋದು ಶ್ರೀನಿವಾಸ್ ಸಿಗದ ಅವ್ರ ಬಂಡಾಯ ಹೋಗ್ಬೋದು ಒಟ್ಟಾಗಿ ಹೋಗುವಂತದಲ್ಲ ಇದು ಹೋಗಲ್ಲ ಸೊ ಹಾಗಾಗಿ ಸುರೇಶ್ ಒಂದು ನೀವೇಳ್ಲ್ಲ ಜೆಡಿಎಸ್ ನ ಕಿತ್ತಾಟ ಬಿಜೆಪಿಗೆ ಅಬುದೂಟ ಅನ್ನೋ ನಡೀತಾ ಇದೆ ತರೀಕೆರೆ ವಿಚಾರ ಬಂದಾಗ ಕಾಂಗ್ರೆಸ್ ನಾಯಕರು ಅದನ್ನ ಅಫಿಷಿಯಲ್ ಅನೌನ್ಸ್ ಮಾಡೋವರೆಗೂ ಟಿಕೆಟ್ ಘೋಷಣೆ ಮಾಡೋರು ಗೊಂದಲ ಮುಂದುವರಿಯುತ್ತೆ ಟಿಕೆಟ್ ಆದ ಮೇಲೂ ಸಹ ಯಾರ್ಯಾರ ಟಿಕೆಟ್ ಸಿಗಲ್ಲ ಅವ್ರು ಮತ್ತೊಂದು ಹೊಸ ಆಟಕ್ ಶುರು ಮಾಡ್ತಾರೆ ಸೊ ಹಾಗೆ ಸುರೇಶ್ ಇದೇ ಹೇಳದಲ್ಲ ತನ್ನ ಸಾಮರ್ಥ್ಯದ ಬಲಕೀಗ ಮೊನ್ನೆ ಬೇರೆ ಎಕ್ಸ್ ಎಂ ಎಲ್ ಎ ಸೇರಿಸ್ಕೊಂಡಿದ್ದಾರೆ ಅವರು ಪಾರ್ಟಿಗೆ ಹೌದು ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಸೊ ಅದು ಈ ಬಿಜೆಪಿ ಮತ್ತಷ್ಟು ಬಲ ಯಾಕ ಯಾಕಾಗತ್ತೆ ಅಂದ್ರೆ ಇವ್ರು ಕಿತ್ತಾಡ್ರೆ ಕಾಂಗ್ರೆಸ್ ಎಲ್ಲಿ ಗೆಲ್ಲತ್ತಪ್ಪ ಜೆ ಡಿ ಎಸ್ ಎಲ್ಲಿ ಇದಾಗತ್ತಪ್ಪ ಅಂತ ಇರೋರೆಲ್ಲ ಒಂದಷ್ಟ ನಾಯಕರು ಎರಡನೇ ಹಂತದ ನಾಯಕರೆಲ್ಲ ಬಿಜೆಪಿ ಕಡೆ ಮೂವ್ ಆಗ್ತಾರೆ ಸೊ ಇದು ಈ ಗೊಂದಲ ಎಷ್ಟು ಮುಂದುವರಿಯುತ್ತೆ ಅಷ್ಟು ಬಿಜೆಪಿ ಲಾಭ ಇದೆ ಈ ಗೊಂದಲ ಮುಗಿಯಲ್ಲ ಚುನಾವಣಾ ಅಖಾಡದಲ್ಲಿ ನಾಮಿನೇಷನ್ ಶ್ರೀನಿವಾಸ ಫೈಲ್ ಮಾಡ್ತಾರೆ ಗೋಪಿಕೃಷ್ಣನು ಫೈಲ್ ಮಾಡ್ತಾರೆ ಯಾರು ಬಿಫಾರ್ಮ್ ಸಿಗುತ್ತೆ ಅವ್ರು ಬಿಫಾಮ್ ತಗೊಂಡು ಸಿಗದಿರೋರು ಇನ್ನೊಂದು ಬಿ ಫಾರ್ಮ್ ಮತ್ತೊಂದು ಕತೆ ಮಾಡ್ಕೊಂಡು ಹೋಗ್ತಾರೆ ಅದು ಸುರೇಶ್ ಅವರಿಗೆ ಹರ್ಷ ತಂದಿದೆ ನೋಡ್ಬೇಕು ನನ್ಗೊಂದು ಪ್ರಶ್ನೆ ತರಿಕರೆ ತರೀಕರಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು ಅಧಿಕಾರ ಬರ್ಬೇಕಂತ ಒದ್ದಾಡ್ತಾವ್ರೆ ಈ ಟಿಕೆಟ್ ಗೊಂದಲ ವಿಚಾರ ಅನೌನ್ಸ್ ಆದ್ಮೇಲೆ ಎಷ್ಟು ನೀವು ಒಂದ್ ಮಾತು ಹೇಳಿದ್ರೆ ಅದಕ್ಕೆ ನನ್ನ ಆಕ್ಷೇಪ ಇದೆ ಅಧಿಕಾರಕ್ಕೆ ಬರ್ಬೇಕು ಅಂತ ಕಾಂಗ್ರೆಸ್ನವ್ರು ಒದ್ದಾಡ್ತಿಲ್ಲ ಹೌದು ಕಾರ್ಯಕರ್ತರು ಒದ್ದಾಡ್ತಾವ್ರೆ ನಾಯಕರು ಒದ್ದಾಡ್ತಾವ್ರೆ ಮೇಲ್ಗಡೆ ಇರೋರ್ಲ ಮುಖ್ಯಸ್ಥರು ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಸಿದ್ದರಾಮಯ್ಯ ಕಡೆನಾ ಯಾರ ಕಡೆ ಹೌದು ಇವ್ರು ಡಿಕೆ ಕಡೆನ ಯಾರ ಕರೆಕ್ಟ್ ನಿಮ್ಗೆ ವಿಧಾನಸೌಧದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೂರ ಗೆಲ್ಲಬೇಕು ಅಂತ ಯಾರೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಡಿಕೆ ಕಡೆವರ ಗೆದ್ಕತ್ತಾರೆ ಅಂತ ಟ್ರೈ ಮಾಡ್ತವ್ರಷ್ಟೇ ಅದು ಸಮಸ್ಯೆ ಆಗಿರೋದು ಕಾಂಗ್ರೆಸ್ ಫೈಟ್ ಮಾಡ್ಬೇಕಾಗಿರೋದು ಎಗನೆಸ್ಟ್ ಬಿಜೆಪಿ ಎಗನೆಸ್ಟ್ ಜೆಡಿಎಸ್ ಬಟ್ ಕಾಂಗ್ರೆಸ್ ಫೈಟಿಂಗ್ ಎಸ್ಟ್ ಕಾಂಗ್ರೆಸ್ 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 ಇದು ಹಾಗಾಗಿ ಸುರೇಶ್ ಬಹಳ ಖುಷಿ ಮನುಷ್ಯ ನಡೀತಾ ಇದೆ ನೋಡ್ಬೇಕೇನಾಗತ್ತೆ ಅಂತ ಎಸ್ ವೀಕ್ಷಕರು ನಿಮ್ ಪ್ರಕಾರ ತರೀಕೆರೆಯಲ್ಲಿ ಯಾರ್ ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ತಿಳಿಸಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಯಾರ ತಿಳಿಸಿ ಕಳಕಳಿ ಮುಂದಿದೆ ಹೇಳಿ ನೀವೆ ಖಂಡಿತವಾಗಲೂ ಉತ್ತಮರನ್ನು ವಿಧಾನಸೌಧದ ಮೆಟ್ಲ ಹತ್ತೋಗ್ ಮಾಡಿ ಯಾವುದೇ ಜಾತಿ ಬಲವನ್ನ ಬದಿಗಿಡಿ ಯಾವುದೇ ಪಕ್ಷವನ್ನು ಬದಲಿಗೆ ಬದಿಗಿಟ್ಬಿಡಿ ಯಾರು ದುಡ್ಡು ಕೊಡ್ತಾರೆ ಯಾರು ಎಣ್ಣೆ ಹಂಚುತ್ತಾರೆ ಎಲ್ಲ ಸೈಡ್ಗಿಟ್ಬಿಡಿ ಮುಂದಿನ ಐದು ವರ್ಷಗಳ ಕಾಲ ನಿಮ್ಮ ಮನೆಯ ಸಮಸ್ಯೆಯನ್ನ ನೀವು ಕರೆ ಮಾಡಿದಾಗ ನೀವು ಅವ್ರನ್ನ ಭೇಟಿಯಾಗಕ್ಕೆ ಪ್ರಯತ್ನ ಪಟ್ಟಾಗ ಬಂದು ಬಗೆಹರಿಸ್ಕೊಡ್ಬೇಕು ಉತ್ತಮರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಅದು ಯಾವ ಕ್ಷೇತ್ರ ಆಗಿರೋದು ಕೂಡ ಪರವಾಗಿಲ್ಲ ಈ ಬಾರಿ ಕರ್ನಾಟಕ ಟಿವಿಯ ಮನವಿಗೆ ಒಂದು ಕಿವಿಗೊಟ್ಟು ಒಳ್ಳೆ ಡಿಶಿಷನ್ ತಗೊಳ್ಳಿ ಸಮ್ಮಿಶ್ರ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಬರಲಿ ಯಾವ್ದೇ ಕ್ಷೇತ್ರದ ಎಮ್ ಎಲ್ ಎ ಒಳ್ಳೆಯವನಾಗಿರಲಿ ಯೋಗ್ಯ ಆಗಿರ್ಲಿ ಅಷ್ಟೇ ದಯವಿಟ್ಟು ಅಯೋಗ್ಯರು ಗೋಟ್ ಹಾಕ್ಬೇಡಿ ಖಂಡಿತ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಯೋಗ್ಯರು ವಿಧಾನಸೌಧದಲ್ಲಿ ಕುತ್ಕೊಂಡ್ರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಯೋಗ್ಯತೆ ಇರುತ್ತೆ ಸೊ ಹಾಗಾಗಿ ಪಕ್ಷ ಜಾತಿಯನ್ನ ಬಿಟ್ಟು ಅಥವಾ ಇಂಡಿಪೆಂಡೆಂಟ್ ಆಗಿದ್ರು ಪರವಾಗಿಲ್ಲ ಸೊ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯವ್ರನ್ನ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಇದು ನಮ್ಮ ಕಳಕಳೆ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ